ಬಂಡಾಯದ ಬಿಸಿ ತಟ್ತಾ ಇದೆ ಈಗ ಈ ಫೋಟೋ ವಿಚಾರ ಮೋದಿ ಫೋಟೋನ ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು ಬಿಜೆಪಿ ಅದನ್ನ ತಾಕೀತು ಮಾಡಿತ್ತು ನೀವು ಫೋಟೋ ಬಳಸಬಾರದು ಬಿಜೆಪಿ ಅಲ್ಲಿ ಇದ್ದರೆ ಮಾತ್ರ ನಿಮಗೆ ಫೋಟೋವನ್ನ ಬಳಸುವಂತ ಒಂದು ಅರ್ಹತೆ ಇರುತ್ತೆ ಅಂತ ಆದರೆ ಹೈಕೋರ್ಟ್ ನಲ್ಲಿ ಕೆವಿಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡುತ್ತಿರುವಂತ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡುತ್ತಿದ್ದಾರೆ ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ ಅಂದ್ರೆ ಈಶ್ವರಪ್ಪನವರು ಓಪನ್ ಆಗಿ ಹೇಳಿದ್ರು ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು ಮೋದಿ ಅವರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದೀನಿ ಅಂತ ಸೋ ಹೈಕೋರ್ಟ್ ನಲ್ಲಿ ಕೆವಿಟ್ ಅನ್ನು ಸಲ್ಲಿಸಿದ್ದಾರೆ ಈ ಮೂಲಕ ಜಾಣ ನಡೆ ತೋರಿರುವಂತ ಈಶ್ವರಪ್ಪ ಸೋ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿ ಅಲ್ಲಿ ಸೋ ಅವರ ಬಂಡಾಯದ ಬಿಸಿ ತಟ್ತಾ ಇದೆ ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗ್ಗೆದ್ರೆ ಒಂದು ಕಡೆ ಶ್ರೀರಾಮ ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದ್ರು ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ ಕುಟುಂಬದ ಕೈಗೆ ಸಿಕ್ಕಿಯನು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ ಅದರಿಂದ ಮುಕ್ತಿ ದೊರಕಿಸಬೇಕು ಅನ್ನೋದು ಇನ್ನೊಂದು ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹಾಗಾಗಿ ಮೋದಿ ಫೋಟೋವನ್ನ ಬಳಸ್ತಾ ಇದ್ದಾರೆ ಅವರು ಸೋ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ ಅವರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಆವಾಗ ಕೆವಿಟ್ ಸಲ್ಲಿಸಿದ್ದಾರೆ ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವ್ ಅನ್ನು ಮಾಡಿದ್ದಾರೆ ಅಂತ ಹೇಳಬಹುದು ಕಾನೂನಾತ್ಮಕವಾಗಿ ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ ಅಲ್ಲಿ ಮೋದಿ ಅವರ ಫೋಟೋ ಇದೆ ಇನ್ನು ಬಹಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸಬಹುದು ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕೆ ಮುಂದಾಗಿದ್ದಾರೆ ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನೋ ಕಾರ್ಯಕರ್ತರ ಪರ ಕೈ ಜೋಡಿಸಿ ಮನವಿ ಮಾಡುತ್ತಿದ್ದೇನೆ ಏನೇ ನೋವಾಗಿದ್ರು ಕೂಡ ವರಿಷ್ಠರ ಬಳಿ ಬಗೆಹರಿಸಿಕೊಳ್ಳಿ ಏನೇ ಸಮಸ್ಯೆ ಆಗಿದ್ರು ಕೂಡ ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡ್ಕೊಂಡಿದ್ದಾರೆ ಬಿಎಸ್ವೈ ಅನಂತ ಕುಮಾರ್ ಜೊತೆ ಪಕ್ಷ ಕಟ್ಟಿದವರು ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವರ ಬಗ್ಗೆ ಹೇಳಿದ್ದಾರೆ ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಬಿವೈ ವಿಜೇಂದ್ರ ಇದು ವಿಜೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸಬಹುದು ಏನೋ ಒಂದು ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಈ ರೀತಿ ಅಂತ ನಡೆಯಬೇಡ ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಜನರನ್ನು ಭೇಟಿ ಆಗ್ತಿದ್ದಾರೆ ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ ಜನನಾಯಕರನ್ನು ಜೆ ಡಿ ಎಸ್ ನಾಯಕರುಗಳನ್ನು ಎಲ್ಲರನ್ನು ಕೂಡ ಅಂದರೆ ಅಲ್ಲಿ ಯಾರ್ಯಾರವರ ಭಾಳ ಆಪ್ತವಲಯದವರು ಇದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು ಆದ್ದರಿಂದ ವಿಜೇಂದ್ರ ಅವರ ಮನವಿ ದಯವಿಟ್ಟು ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ತಾವು ಹಿರಿಯರಿದ್ದೀರಿ ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಮತ್ತು ರಾಘವೇಂದ್ರ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ ಇದು ಯಾವುದೇ ಸಂಶಯ ನಿಮಗೆ ಬೇಡ ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಇವತ್ತು ಮುಂಚೂಣಿಯಲ್ಲಿದ್ದಾರೆ ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಮೋದಿಜಿಯವರಿಗೆ ಬೆಂಬಲವನ್ನು ನೀಡ್ತಾರೆ ಇಂಥ ಸಂದರ್ಭದಲ್ಲಿ
ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರು ಇನ್ನೂ ಕೂಡ ಕಾಲ ಮಿಂಚಲ್ಲ ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿಯವರನ್ನ ಕಟ್ಟಿಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿ ಸಿ ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. ಜಿ ಸಿ ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮನ್ನು ರೆಡಿ ಮಾಡಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿ ಸಿ ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತಹ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಂದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ ಜೆ ಸಿ ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ ಜಿ ಸಿ ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ ಎರಡೂ ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನ ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲ್ಲಲು ಬಾವುಟವನ್ನು ಹಾಕಿದರೆ ಕಾಂಗ್ರೆಸ್ ಗೆಲ್ಕೊಂಡ್ರೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿಟ್ಟು ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ ಗಳ ಪ್ರತ್ಯೇಕ ವಾರ್ ರೂಮ್ ಗಳನ್ನು ಕೂಡ ತೆರೆದಾಗಿರುವಂತದ್ದು ಮತ್ತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಂತ ಡಿ ಸಿ ಚಂದ್ರಶೇಖರ್ ಅವರಿಂದ ಅವರ ನೇತೃತ್ವದ ವಿಶೇಷ ತಂಡಗಳನ್ನ ಮಾಡಿ ನಿಗಾ ವಹಿಸಿದ್ರೆ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿಯಾಗಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಎರಡೂ ಕ್ಷೇತ್ರಗಳಲ್ಲಿ ವಾರ್ ರೂಮ್ ಗಳ ರಚನೆ ಮಾಡಿ ಡಿ ಸಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಶತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜನಾಯಕರು ಒತ್ತಡ ಹಾಕೊಂಡ್ರೆ ರಾಜನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ ಜೆಡಿಎಸ್ ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ ಡಿ ಸಿ ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆಗಿದ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೊಡೋಕೆ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತ. ಯಾಕಂದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, ಜೆಡಿಎಸ್ ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಸುನೀಲ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ ಆರ್ ಎಸ್ ಎಸ್ ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು ಆರ್ ಎಸ್ ಎಸ್ ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯನ್ನೇ ಕೆಲವೊಂದಷ್ಟು ಮಾತಾಡಿದ್ದೀನಿ, ಹೌದು. ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. ಆರ್ ಎಸ್ ಎಸ್ ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಏನಾದರೂ ನಾನು ಆರ್ ಎಸ್ ಎಸ್ ಬಗ್ಗೆ ಹಿಂದೆ ಮಾತನಾಡಿದರೆ. ಜೆ ಡಿ ಎಸ್ ಬಿ ಜೆ ಪಿ ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದರು. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. ಆರ್ ಎಸ್ ಎಸ್ ಬಗ್ಗೆ ಮಾತಾಡಿರೋದಿರ್ಬೋದು, ಬಿ ಜೆ ಪಿ ಇರ್ಬೋದು, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ ಆರ್ ಎಸ್ ಎಸ್ ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರ್ದಿರೋ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ತಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತ್ನ ಕೇಳಕ್ಕೆ ಕೆಲಸನ ಮಾಡ್ತೀನಿ. ನನ್ನ ಗಮನಕ್ಕೆ ಬರ್ದಿರೋ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ತಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತ್ನ ಕೇಳಕ್ಕೆ ಕೆಲಸ ಮಾಡ್ತೀನಿ.
ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ. ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಟ್. ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಈ ಫೋಟೋ ವಿಚಾರ, ಮೋದಿ ಫೋಟೋನ ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು, ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು, ನೀವು ಫೋಟೋ ಬಳಸಬಾರದು, ಬಿಜೆಪಿಯಲ್ಲಿ ಇದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ. ಆದರೆ ಹೈಕೋರ್ಟ್ನಲ್ಲಿ ಕೇವಿಯೇಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ, ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ. ಯಾಕಂದರೆ ಈಶ್ವರಪ್ಪನವರೇ ಓಪನ್ ಆಗಿ ಹೇಳಿದರು, ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು, ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು, ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಹೈಕೋರ್ಟ್ನಲ್ಲಿ ಕೇವಿಯೇಟನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ. ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ, ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ, ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು. ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ, ಕುಟುಂಬದ ಕೈಗೆ ಸಿಕ್ಕಿ ಅದು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ, ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು, ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ, ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು. ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ. ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಆವಾಗ ಕೆವಿಯೇಟ್ ಸಲ್ಲಿಸಿದ್ದಾರೆ. ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ. ಸೊ ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ, ಅಲ್ಲಿ ಮೋದಿ ಅವರ ಫೋಟೋ ಇದೆ. ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು. ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ, ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರ್ಯಕರ್ತರ ಪರ ಕೈಜೋಡಿಸಿ ಮನವಿ ಮಾಡ್ತಿದ್ದೇನೆ, ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ, ಏನೇ ಸಮಸ್ಯೆ ಆಗಿದ್ದರೂ ಕೂಡ. ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. BSY ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು, ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿದ್ದಾರೆ. ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು, ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ BY ವಿಜಯೇಂದ್ರ. ಇದು ವಿಜಯೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು. ಸೊ ಏನೋ ಒಂದು ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ. ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಈ ರೀತಿ ಅಂತ ನಡೆಯಬೇಡ. ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ, ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು. ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಜನರನ್ನ ಭೇಟಿ ಆಗ್ತಿದ್ದಾರೆ, ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ, ಜನನಾಯಕರನ್ನ, JDS ನಾಯಕರುಗಳನ್ನು, ಎಲ್ಲರನ್ನು ಕೂಡ, ಅಂದರೆ ಅಲ್ಲಿ ಯಾರ್ಯಾರವರ ಭಾಳ ಆಪ್ತವಲಯದವರು ಇದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ, ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು. ಆದ್ದರಿಂದ ವಿಜಯೇಂದ್ರ ಅವರ ಮನವಿ ದಯವಿಟ್ಟು, ಮಾನ್ಯ ಹಿರಿಯರಾಗಿರ್ತಕ್ಕಂಥ KS ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಹಿರಿಯರಿದ್ದೀರಿ, ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ, ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 200,000 ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ.
ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮನೆ ಈಶ್ವರಪ್ಪನವರೇ. ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿ ಸಿ ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. ಜಿ ಸಿ ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮನ್ನು ರೆಡಿ ಮಾಡಲಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿ ಸಿ ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತಹ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಂದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ ಜೆ ಸಿ ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ ಜಿ ಸಿ ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ ಎರಡೂ ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತ ರೀತಿಯನ್ನ ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲುವಿನ ಬಾವುಟವನ್ನು ಹಾಕಿದರೆ ಕಾಂಗ್ರೆಸ್ ಗೆಲ್ಕೊಂಡ್ರೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು ಮತ್ತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಂತ ಡಿ ಸಿ ಚಂದ್ರಶೇಖರ್ ಅವರಿಂದ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಮಾಡಿ ನಿಗಾವಹಿಸಿದರೆ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಮತ್ತೆ ಜನರನ್ನು ಯಾವ ರೀತಿಯಾಗಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಎರಡೂ ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳ ರಚನೆ ಮಾಡಿ ಡಿ ಸಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಶತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜ್ಯನಾಯಕರು ಒತ್ತಡ ಹಾಕೊಂಡ್ರೆ ರಾಜ್ಯನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ ಜೆಡಿಎಸ್ ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ ಡಿ ಸಿ ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆಗಿದ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೊಡೋಕೆ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತ. ಯಾಕಂದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, ಜೆಡಿಎಸ್ ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು. ಪ್ರಮೋದ್, ಧನ್ಯವಾದ ಸುನೀಲ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ ಆರ್ ಎಸ್ ಎಸ್ ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು ಆರ್ ಎಸ್ ಎಸ್ ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯನ್ನೇ ಕೆಲವೊಂದಷ್ಟು ಮಾತಾಡಿದ್ದೀನಿ, ಹೌದು. ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. ಆರ್ ಎಸ್ ಎಸ್ ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಏನಾದರೂ ನಾನು ಆರ್ ಎಸ್ ಎಸ್ ಬಗ್ಗೆ ಹಿಂದೆ ಮಾತನಾಡಿದರೆ. ಜೆ ಡಿ ಎಸ್ ಬಿ ಜೆ ಪಿ ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದರು. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. ಆರ್ ಎಸ್ ಎಸ್ ಬಗ್ಗೆ ಮಾತಾಡಿರೋದಿರ್ಬೋದು, ಬಿ ಜೆ ಪಿ ಇರ್ಬೋದು, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಎಸ್ ಡಿ ಕುಮಾರಸ್ವಾಮಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ ಆರ್ ಎಸ್ ಎಸ್ ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರ್ತಾ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ತಾ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತ್ನ ಕೇಳಕ್ಕೆ ಕೆಲಸನ ಮಾಡ್ತೀನಿ. ನನ್ನ ಗಮನಕ್ಕೆ ಬರ್ತಾ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ತಾ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ
ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾಪನ ಕೇಳಕ್ಕೆ ಕೆಲಸ ಮಾಡ್ತೀನಿ. ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ. ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಟ್. ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಈ ಫೋಟೋ ವಿಚಾರ, ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು, ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು, ನೀವು ಫೋಟೋ ಬಳಸಬಾರ್ದು, ಬಿಜೆಪಿಯಲ್ಲಿದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ. ಆದರೆ ಹೈಕೋರ್ಟ್ನಲ್ಲಿ ಕೆವಿಯೆಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ, ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ. ಯಾಕಂದರೆ ಈಶ್ವರಪ್ಪನವರೇ ಓಪನಾಗಿ ಹೇಳಿದರು, ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು, ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು, ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಹೈಕೋರ್ಟ್ನಲ್ಲಿ ಕೆವಿಯೆಟನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ. ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ. ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ, ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ, ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು. ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ, ಕುಟುಂಬದ ಕೈಗೆ ಸಿಕ್ಕಿಯನ್ನು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ, ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು, ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ, ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು. ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ. ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಆವಾಗ ಕೆವಿಯೆಟ್ ಸಲ್ಲಿಸಿದ್ದಾರೆ. ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ. ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ, ಅಲ್ಲಿ ಮೋದಿ ಅವರ ಫೋಟೋ ಇದೆ. ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು. ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ, ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಇನ್ನು ಕಾರ್ಯಕರ್ತರ ಪರ ಕೈಜೋಡಿಸಿ ಮನವಿ ಮಾಡ್ತಿದ್ದೇನೆ, ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ, ಏನೇ ಸಮಸ್ಯೆ ಆಗಿದ್ದರೂ ಕೂಡ. ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. BSY ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು, ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿದ್ದಾರೆ. ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು, ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ BY ವಿಜಯೇಂದ್ರ. ಇದು ವಿಜಯೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು. ಏನೋ ಒಂದು ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ. ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಈ ರೀತಿ ಅಂತ ನಡೆಯಬೇಡ. ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ, ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು. ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಜನರನ್ನ ಭೇಟಿ ಆಗ್ತಿದ್ದಾರೆ, ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ, ಜನನಾಯಕರನ್ನ, JDS ನಾಯಕರುಗಳನ್ನು, ಎಲ್ಲರನ್ನು ಕೂಡ, ಅಂದರೆ ಅಲ್ಲಿ ಯಾರ್ಯಾರವರ ಭಾಳ ಆಪ್ತವಲಯದವರಿದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ, ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು. ಆದ್ದರಿಂದ ವಿಜಯೇಂದ್ರ ಅವರ ಮನವಿ ದಯವಿಟ್ಟು, ಮಾನ್ಯ ಹಿರಿಯರಾಗಿರ್ತಕ್ಕಂಥ KS ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಹಿರಿಯರಿದ್ದೀರಿ, ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ, ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ.
ಮತ್ತು ರಾಘವೇಂದ್ರ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಅದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವ್ರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮ್ಮ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನ ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತಹ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಂದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ ಜೆ ಸಿ ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ 2 ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸುತ್ತೆ, ಪ್ರಮುಖವಾಗಿ ಮಂಡ್ಯಗನ್ನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನು ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಸ್ಪರ್ಧೆ ಮಾಡ್ತಾ ಇದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲುವಿನ ಬಾವುಟವನ್ನು ಹಾಕಿದ್ರೆ ಕಾಂಗ್ರೆಸ್ ಯಾಕೊಂದ್ ಕಡೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ನ ಹೈಕಮಾಂಡ್ ಏನೋ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಕಂಡು ಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ ಗಳನ್ನು ಪ್ರತ್ಯೇಕ ವಾರ್ ರೂಮ್ ಗಳನ್ನು ಕೂಡ ತೆರೆದಾಗಿರುವಂತದ್ದು. ಮತ್ತೆ KPCC ಕಾರ್ಯದರ್ಶಿ ಅಂತ ಡಿ ಚಂದ್ರಶೇಖರ್ ಅವರಿಂದ ಅವರ ನೇತೃತ್ವದ ವಿಶೇಷ ತಂಡಗಳನ್ನ ಮಾಡಿ ನಿಗಾವಹಿಸಿದ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ 2 ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳ ರಚನೆ ಮಾಡಿ ಡಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಶತಾಯಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜನಾಯಕರು ಒಂದ್ ಕಡೆ ಹಾಕೊಂಡ್ರೆ ರಾಜನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ JDS ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ ಡಿಸಿ ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆದ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೊಡೋಕೆ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯದರ್ಶಿ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತದ್ದು. ಯಾಕಂದ್ರೆ ಈ 2 ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, JDS ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾರಿಸಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಸುನೀಲ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ RSS ಬಗ್ಗೆ ನಾನು ಮಾತನಾಡಿದ್ದೇನೆ. ನಾನು RSS ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯಿಂದಲೇ ಕೆಲವೊಂದಷ್ಟು ಮಾತನಾಡಿದ್ದೀನಿ, ಹೌದು. ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ, ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇದ್ದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತನಾಡಿದ್ದೀನಿ. RSS ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಏನಾದರೂ ನಾನು RSS ಬಗ್ಗೆ ಹಿಂದೆ ಮಾತನಾಡಿದರೆ. JDS BJP ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದರು. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. RSS ಬಗ್ಗೆ ಮಾತಾಡಿದಿರ್ಬೋದು, BJP ಇರ್ಬೋದು, ಎಲ್ಲರೂ ಕೂಡ ಮಾತನಾಡಿದ್ದಾರೆ. HC ಕುಮಾರಸ್ವಾಮಿ ಅವರನ್ನು ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ RSS ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರ್ದಿರೋ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಂಡಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ RSS ಕಾರ್ಯಕರ್ತರಿದ್ರೆ RSS ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಕ್ಷಮಿಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾತನ ಕೇಳೋ ಕೆಲಸ ಮಾಡ್ತೀನಿ. ನನ್ನ ಗಮನಕ್ಕೆ ಬರ್ದ ಸಂದರ್ಭದಲ್ಲಿ
ನಾನು ಅದರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರುವಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರು ಇದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ರೆ ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮತ್ನ ಕೇಳಂತ ಕೆಲಸ ಮಾಡ್ತೀನಿ ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಟ್ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ ಈಗ ಈ ಫೋಟೋ ವಿಚಾರ ಮೋದಿ ಫೋಟೋವನ್ನ ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು ಬಿಜೆಪಿ ಅದನ್ನ ತಾಕೀತು ಮಾಡಿತ್ತು ನೀವು ಫೋಟೋ ಬಳಸಬಾರದು ಬಿಜೆಪಿಯಲ್ಲಿ ಇದ್ದರೆ ಮಾತ್ರ ನಿಮಗೆ ಫೋಟೋವನ್ನ ಬಳಸುವಂತ ಒಂದು ಅರ್ಹತೆ ಇರುತ್ತೆ ಅಂತ ಆದರೆ ಹೈಕೋರ್ಟ್ನಲ್ಲಿ ಕೇವಿಯೆಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂತ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡುತ್ತಿದ್ದಾರೆ ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ ಯಾಕಂದ್ರೆ ಈಶ್ವರಪ್ಪನವರೇ ಓಪನ್ ಆಗಿ ಹೇಳಿದ್ರು ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು ಮೋದಿ ಅವರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಸೋ ಹೈಕೋರ್ಟ್ ಅಲ್ಲಿ ಕೇವಿಯೆಟ್ ಅನ್ನು ಸಲ್ಲಿಸಿದ್ದಾರೆ ಈ ಮೂಲಕ ಜಾಣ ನಡೆ ತೋರಿರುವಂತ ಈಶ್ವರಪ್ಪ ಸೋ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ ಸೋ ಅವರ ಬಂಡಾಯದ ಬಿಸಿ ತಟ್ತಾ ಇದೆ ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗ್ಗೆದ್ರೆ ಒಂದು ಕಡೆ ಶ್ರೀರಾಮ ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ ಕುಟುಂಬದ ಕೈಗೆ ಸಿಕ್ಕಿಯನ್ನು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ ಅದರಿಂದ ಮುಕ್ತಿ ದೊರಕಿಸಬೇಕು ಅನ್ನೋದು ಇನ್ನೊಂದು ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು ಸೋ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ ಸೋ ಅವರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಆವಾಗ ಕೆವಿಎಟ್ ಸಲ್ಲಿಸಿದ್ದಾರೆ ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ ಸೊ ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ ಅಲ್ಲಿ ಮೋದಿ ಅವರ ಫೋಟೋ ಇದೆ ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾರ್ಯಕರ್ತರ ಪರ ಕೈಜೋಡಿಸಿ ಮನವಿ ಮಾಡ್ತಿದ್ದೇನೆ ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ ಏನೇ ಸಮಸ್ಯೆ ಆಗಿದ್ದರೂ ಕೂಡ ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ ಬಿಎಸ್ವೈ ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಬಿವೈ ವಿಜೇಂದ್ರ ಇದು ವಿಜೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು ಸೊ ಏನೋ ಒಂದು ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಈ ರೀತಿಯಾದ ನಡೆ ಬೇಡ ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಜನರನ್ನ ಭೇಟಿ ಆಗ್ತಿದ್ದಾರೆ ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ ಜನನಾಯಕರನ್ನ ಜೆ ಡಿ ಎಸ್ ನಾಯಕರುಗಳನ್ನು ಎಲ್ಲರನ್ನು ಕೂಡ ಅಂದರೆ ಅಲ್ಲಿ ಯಾರ್ಯಾರವರ ಭಾಳ ಆಪ್ತವಲಯದವರು ಇದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು ಆದ್ದರಿಂದ ವಿಜೇಂದ್ರ ಅವರ ಮನವಿ ದಯವಿಟ್ಟು ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ತಾವು ಹಿರಿಯರಿದ್ದೀರಿ ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ
ಮತ್ತು ರಾಘವೇಂದ್ರ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತಹ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಂದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ GC ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ 2 ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸುತ್ತೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನ ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲುವಿನ ಬಾವುಟವನ್ನು ಹಾಕಿದರೆ ಕಾಂಗ್ರೆಸ್ ಗೆಲ್ಕೊಂಡ್ರೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಕಂಡು ಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ ಗಳ ಪ್ರತ್ಯೇಕ ವಾರ್ ರೂಮ್ ಗಳನ್ನು ಕೂಡ ತೆರೆದಾಗಿರುವಂತದ್ದು. ಮತ್ತೆ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರಿಂದ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಮಾಡಿ ನಿಗಾವಹಿಸಿ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ 2 ಕ್ಷೇತ್ರಗಳಲ್ಲಿ ವಾರ್ ರೂಮ್ ಗಳ ರಚನೆ ಮಾಡಿ GC ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಶತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜ್ಯನಾಯಕರು ಒತ್ತಡ ಹಾಕೊಂಡ್ರೆ ರಾಜ್ಯನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ JDS ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ GC ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆಗಿದ್ದಷ್ಟು ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೊಡೋಕೆ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತ. ಯಾಕಂದ್ರೆ ಈ 2 ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, JDS ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಸುನೀಲ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ RSS ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು RSS ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯಲ್ಲೇ ಕೆಲವೊಂದಷ್ಟು ಮಾತಾಡಿದ್ದೀನಿ, ಹೌದು. ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. RSS ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಏನಾದರೂ ನಾನು RSS ಬಗ್ಗೆ ಹಿಂದೆ ಮಾತನಾಡಿದರೆ. JDS BJP ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದರು. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. RSS ಬಗ್ಗೆ ಮಾತಾಡಿರ್ಬೋದು, BJP ಇರ್ಬೋದು, ಎಲ್ಲರೂ ಕೂಡ ಮಾತನಾಡಿದ್ದಾರೆ. HC ಕುಮಾರಸ್ವಾಮಿ ಅವರನ್ನು ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ RSS ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರ್ದಿರೋ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ತಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ RSS ಕಾರ್ಯಕರ್ತರಿದ್ರೆ RSS ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಕ್ಷಮಿಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳೋ ಕೆಲಸ ಮಾಡ್ತೀನಿ. ನನ್ನ ಗಮನಕ್ಕೆ ಬರ್ದ ಸಂದರ್ಭದಲ್ಲಿ
ನಾನು ಅದರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರುವಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳಕ್ಕೆ ಕೆಲಸನ ಮಾಡ್ತೀನಿ. ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ. ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಲ್. ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಈ ಫೋಟೋ ವಿಚಾರ, ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು, ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು, ನೀವು ಫೋಟೋ ಬಳಸಬಾರ್ದು, ಬಿಜೆಪಿಯಲ್ಲಿ ಇದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ. ಆದರೆ ಹೈಕೋರ್ಟ್ನಲ್ಲಿ ಕೆವಿಯೇಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ, ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ. ಯಾಕಂದರೆ ಈಶ್ವರಪ್ಪನವರೇ ಓಪನ್ ಆಗಿ ಹೇಳಿದರು, ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು, ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು, ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಹೈಕೋರ್ಟ್ನಲ್ಲಿ ಕೆವಿಯೇಟನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ. ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ. ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ, ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ, ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು. ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ, ಕುಟುಂಬದ ಕೈಗೆ ಸಿಕ್ಕಿ ಅದು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ, ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು, ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ, ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು. ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ. ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಆವಾಗ ಕೆವಿಯೇಟ್ ಸಲ್ಲಿಸಿದ್ದಾರೆ. ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ. ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ, ಅಲ್ಲಿ ಮೋದಿ ಅವರ ಫೋಟೋ ಇದೆ. ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು. ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ, ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರ್ಯಕರ್ತರ ಪರ ಕೈ ಜೋಡಿಸಿ ಮನವಿ ಮಾಡ್ತಿದ್ದೇನೆ, ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ, ಏನೇ ಸಮಸ್ಯೆ ಆಗಿದ್ದರೂ ಕೂಡ. ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. BSY ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು, ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿದ್ದಾರೆ. ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು, ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ BY ವಿಜಯೇಂದ್ರ. ಇದು ವಿಜಯೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು. ಸೊ ಏನೋ ಒಂದು ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ. ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಈ ರೀತಿಯ ನಡೆ ಬೇಡ. ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ, ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು. ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಜನರನ್ನು ಭೇಟಿ ಆಗ್ತಿದ್ದಾರೆ, ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ, ಜನನಾಯಕರನ್ನು, JDS ನಾಯಕರುಗಳನ್ನು, ಎಲ್ಲರನ್ನು ಕೂಡ, ಅಂದರೆ ಅಲ್ಲಿ ಯಾರ್ಯಾರು ಅವರ ಭಾಳ ಆಪ್ತ ವಲಯದವರಿದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ, ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು. ಆದ್ದರಿಂದ ವಿಜಯೇಂದ್ರ ಅವರ ಮನವಿ ದಯವಿಟ್ಟು, ಮಾನ್ಯ ಹಿರಿಯರಾಗಿರ್ತಕ್ಕಂಥ KS ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಹಿರಿಯರಿದ್ದೀರಿ, ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ, ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು,
ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ. ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತಹ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಂದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ GC ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ ಎರಡೂ ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನ ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲುವಿನ ಬಾವುಟವನ್ನು ಹಾಕಿದರೆ ಕಾಂಗ್ರೆಸ್ ಗೆಲ್ಕೊಂಡ್ರೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು ಮತ್ತೆ KPCC ಕಾರ್ಯಾಧ್ಯಕ್ಷರಂತ GC ಚಂದ್ರಶೇಖರ್ ಅವರೇ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಮಾಡಿ ನಿಗಾವಹಿಸಿ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಎರಡೂ ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳ ರಚನೆ ಮಾಡಿ GC ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಸತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜ್ಯನಾಯಕರು ಒತ್ತಡ ಹಾಕೊಂಡ್ರೆ ರಾಜ್ಯನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ JDS ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ GC ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆದ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೊಡೋಕೆ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತ. ಯಾಕಂದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, JDS ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು. ಪ್ರಮೋದ್, ಧನ್ಯವಾದ ಸುನೀಲ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ RSS ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು RSS ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯನ್ನೇ ಕೆಲವೊಂದಷ್ಟು ಮಾತಾಡಿದ್ದೀನಿ, ಹೌದು. ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. RSS ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಏನಾದರೂ ನಾನು RSS ಬಗ್ಗೆ ಹಿಂದೆ ಮಾತನಾಡಿದರೆ. JDS BJP ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದರು. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. RSS ಬಗ್ಗೆ ಮಾತಾಡಿರೋದಿರ್ಬೋದು, BJP ಇರ್ಬೋದು, ಎಲ್ಲರೂ ಕೂಡ ಮಾತನಾಡಿದ್ದಾರೆ. HC ಕುಮಾರಸ್ವಾಮಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ RSS ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರ್ದಿರೋ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ತಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋ ಎಲ್ಲರೂ RSS ಕಾರ್ಯಕರ್ತರಿದ್ರೆ, RSS ಮುಖಂಡರುಗಳಿದ್ರೆ,
ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳಕ್ಕೆ ಕೆಲಸನ ಮಾಡ್ತೀನಿ. ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಂಡಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳಕ್ಕೆ ಕೆಲಸನ ಮಾಡ್ತೀನಿ. ನಾವು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ. ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಲ್. ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಈ ಫೋಟೋ ವಿಚಾರ, ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು, ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು, ನೀವು ಫೋಟೋ ಬಳಸಬಾರ್ದು, ಬಿಜೆಪಿಯಲ್ಲಿದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ. ಆದರೆ ಹೈಕೋರ್ಟ್ನಲ್ಲಿ ಕೆವಿಯೆಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ, ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ. ಯಾಕಂದರೆ ಈಶ್ವರಪ್ಪನವರೇ ಓಪನಾಗಿ ಹೇಳಿದರು, ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು, ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು, ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಹೈಕೋರ್ಟ್ನಲ್ಲಿ ಕೆವಿಯೆಟನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ. ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ. ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ, ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ, ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು. ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ, ಕುಟುಂಬದ ಕೈಗೆ ಸಿಕ್ಕಿ ಅದು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ, ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು, ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ, ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು. ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ. ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದರೋ ಆವಾಗ ಕೆವಿಯೆಟ್ ಸಲ್ಲಿಸಿದ್ದಾರೆ. ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ. ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ, ಅಲ್ಲಿ ಮೋದಿ ಅವರ ಫೋಟೋ ಇದೆ. ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು. ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ, ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ನಾವು ಕಾರ್ಯಕರ್ತರ ಪರ ಕೈ ಜೋಡಿಸಿ ಮನವಿ ಮಾಡ್ತಿದ್ದೇನೆ, ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ, ಏನೇ ಸಮಸ್ಯೆ ಆಗಿದ್ದರೂ ಕೂಡ. ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. ಬಿಎಸ್ವೈ ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು, ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿದ್ದಾರೆ. ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು, ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ. ಇದು ವಿಜಯೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು. ಸೊ ಏನೋ ಒಂದು ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ. ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಈ ರೀತಿಯಾದ ನಡೆ ಬೇಡ. ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ, ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು. ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಜನರನ್ನ ಭೇಟಿ ಆಗ್ತಿದ್ದಾರೆ, ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ, ಜನನಾಯಕರನ್ನು, ಜೆ ಡಿ ಎಸ್ ನಾಯಕರುಗಳನ್ನು, ಎಲ್ಲರನ್ನು ಕೂಡ, ಅಂದರೆ ಅಲ್ಲಿ ಯಾರ್ಯಾರು ಅವರ ಬಹಳ ಆಪ್ತವಲಯದವರು ಇದ್ದಾರೆ, ಎಲ್ಲರನ್ನು ಕೂಡ ಮಾತನಾಡಿ, ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು. ಆದ್ದರಿಂದ ವಿಜಯೇಂದ್ರ ಅವರ ಮನವಿ ದಯವಿಟ್ಟು, ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಹಿರಿಯರಿದ್ದೀರಿ, ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ, ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ
ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ. ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತಹ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಿದ್ದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ JC ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ 2 ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನು ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲ್ಲಲೆಂದು ಬಾವುಟವನ್ನು ಹಾಕ್ತಿದ್ದಾರೆ. ಕಾಂಗ್ರೆಸ್ ಗೆಲ್ಕೊಂಡ್ ಕಡೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು ಮತ್ತೆ KPCC ಕಾರ್ಯದರ್ಶಿ ಅಂತ ಜಿ ಚಂದ್ರಶೇಖರ್ ಅವರು ಎಂದ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಮಾಡಿ ನಿಗಾ ವಹಿಸಿಗೆ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ 2 ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳ ರಚನೆ ಮಾಡಿ ಜಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಸತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜ್ಯನಾಯಕರು ಒಂದ್ ಕಡೆ ಹಾಕೊಂಡ್ರೆ ರಾಜ್ಯನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ JDS ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ ಡಿಸಿ ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆಗಿದ್ದ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೂಡ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತ. ಯಾಕಂದ್ರೆ ಈ 2 ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, JDS ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾರಿಸಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಸುನಿಲ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ RSS ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು RSS ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯಿಂದ ಕೆಲವೊಂದಷ್ಟು ಮಾತಾಡಿದ್ದೀನಿ, ಹೌದು. ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. RSS ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಏನಾದರೂ ನಾನು RSS ಬಗ್ಗೆ ಹಿಂದೆ ಮಾತನಾಡಿದರೆ. JDS BJP ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದರು. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. RSS ಬಗ್ಗೆ ಮಾತಾಡಿದ್ರು ಇರ್ಬೋದು, BJP ಇರ್ಬೋದು, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಎಸ್ ಡಿ ಕುಮಾರಸ್ವಾಮಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ RSS ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ
ನಾನು ಅದರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರುವಂತಹ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳಕ್ಕೆ ಕೆಲಸನ ಮಾಡ್ತೀನಿ ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರುವಂತಹ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳಕ್ಕೆ ಕೆಲಸನ ಮಾಡ್ತೀನಿ ನಾವು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಲ್ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ ಈಗ ಈ ಫೋಟೋ ವಿಚಾರ ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು ನೀವು ಫೋಟೋ ಬಳಸಬಾರ್ದು ಬಿಜೆಪಿಯಲ್ಲಿ ಇದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ ಆದರೆ ಹೈಕೋರ್ಟ್ನಲ್ಲಿ ಕೆವಿಯೇಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ ಯಾಕಂದರೆ ಈಶ್ವರಪ್ಪನವರೇ ಓಪನ್ ಆಗಿ ಹೇಳಿದರು ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಸೊ ಹೈಕೋರ್ಟ್ನಲ್ಲಿ ಕೆವಿಯೇಟನ್ನು ಸಲ್ಲಿಸಿದ್ದಾರೆ ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ ಕುಟುಂಬದ ಕೈಗೆ ಸಿಕ್ಕಿ ಅದು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಆವಾಗ ಕೆವಿಯೇಟ್ ಸಲ್ಲಿಸಿದ್ದಾರೆ ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ ಸೊ ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ ಅಲ್ಲಿ ಮೋದಿ ಅವರ ಫೋಟೋ ಇದೆ ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾರ್ಯಕರ್ತರ ಪರ ಕೈ ಜೋಡಿಸಿ ಮನವಿ ಮಾಡ್ತಿದ್ದೇನೆ ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ ಏನೇ ಸಮಸ್ಯೆ ಆಗಿದ್ದರೂ ಕೂಡ ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ ಬಿಎಸ್ವೈ ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವರ ಬಗ್ಗೆ ಹೇಳಿದ್ದಾರೆ ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಬಿ ವೈ ವಿಜೇಂದ್ರ ಇದು ವಿಜೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು ಸೊ ಏನೋ ಒಂದು ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಈ ರೀತಿಯಾದ ನಡೆ ಬೇಡ ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಜನರನ್ನ ಭೇಟಿ ಆಗ್ತಿದ್ದಾರೆ ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ ಜನನಾಯಕರನ್ನ ಜೆ ಡಿ ಎಸ್ ನಾಯಕರುಗಳನ್ನು ಎಲ್ಲರನ್ನು ಕೂಡ ಅಂದರೆ ಅಲ್ಲಿ ಯಾರ್ಯಾರವರ ಭಾಳ ಆಪ್ತವಲಯದವರಿದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು ಆದ್ದರಿಂದ ವಿಜೇಂದ್ರ ಅವರ ಮನವಿ ದಯವಿಟ್ಟು ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ತಾವು ಹಿರಿಯರಿದ್ದೀರಿ ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ
ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 200,000 ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತಹ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಿದ್ದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ GC ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ ಎರಡೂ ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನ ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲುವಿನ ಬಾವುಟವನ್ನು ಹಾಕಿದರೆ ಕಾಂಗ್ರೆಸ್ ಗೆಲ್ಕೊಂಡ್ರೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು ಮತ್ತೆ KPCC ಕಾರ್ಯಾಧ್ಯಕ್ಷರಂತ ಡಿ ಚಂದ್ರಶೇಖರ್ ಅವರೇ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಮಾಡಿ ನಿಗಾ ವಹಿಸಿ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಎರಡೂ ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳ ರಚನೆ ಮಾಡಿ ಡಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳನ್ನ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಶತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜ್ಯನಾಯಕರು ಒತ್ತಡ ಹಾಕೊಂಡ್ರೆ ರಾಜ್ಯನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ JDS ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ ಡಿ ಸಿ ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆಗಿದ್ದ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೊಡೋಕೆ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತ. ಯಾಕಂದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, JDS ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಸುನೀಲ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ RSS ಬಗ್ಗೆ ನಾನು ಮಾತನಾಡಿದ್ದೇನೆ. ನಾನು RSS ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯನ್ನೇ ಕೆಲವೊಂದಷ್ಟು ಮಾತನಾಡಿದ್ದೀನಿ, ಹೌದು. ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತನಾಡಿದ್ದೀನಿ. RSS ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಏನಾದರೂ ನಾನು RSS ಬಗ್ಗೆ ಹಿಂದೆ ಮಾತನಾಡಿದರೆ. JDS BJP ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದರು. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. RSS ಬಗ್ಗೆ ಮಾತಾಡಿರ್ಬೋದು, BJP ಇರ್ಬೋದು, ಎಲ್ಲರೂ ಕೂಡ ಮಾತನಾಡಿದ್ದಾರೆ. HC ಕುಮಾರಸ್ವಾಮಿ ಅವರನ್ನು ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ RSS ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು.
ನನ್ನ ಗಮನಕ್ಕೆ ಬರದ ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದರೂ ಮಾತಾಡಿದ್ರೆ ಇಲ್ಲಿ ಕುಳಿತಿರುವಂತ ಎಲ್ಲರೂ ಆರ್ಎಸ್ಎಸ್ ಕಾರ್ಯಕರ್ತರಿದ್ರೆ ಆರ್ಎಸ್ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ ಆದರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತನ ಕೇಳೋ ಕೆಲಸ ಮಾಡ್ತೀನಿ ನನ್ನ ಗಮನಕ್ಕೆ ಬರದ ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದರೂ ಮಾತಾಡಿದ್ರೆ ಇಲ್ಲಿ ಕುಳಿತಿರುವಂತ ಎಲ್ಲರೂ ಆರ್ಎಸ್ಎಸ್ ಕಾರ್ಯಕರ್ತರಿದ್ರೆ ಆರ್ಎಸ್ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ ಆದರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತನ ಕೇಳೋ ಕೆಲಸ ಮಾಡ್ತೀನಿ ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೆಯೇ ಮುಂದುವರಿತಾ ಇದೆ ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಲ್ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ ಈಗ ಈ ಫೋಟೋ ವಿಚಾರ ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು ನೀವು ಫೋಟೋ ಬಳಸಬಾರ್ದು ಬಿಜೆಪಿಯಲ್ಲಿದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ ಆದರೆ ಹೈಕೋರ್ಟ್ನಲ್ಲಿ ಕೆವಿಯೆಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ ಯಾಕಂದರೆ ಈಶ್ವರಪ್ಪನವರೇ ಓಪನ್ ಆಗಿ ಹೇಳಿದರು ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಸೊ ಹೈಕೋರ್ಟ್ನಲ್ಲಿ ಕೆವಿಯೆಟನ್ನು ಸಲ್ಲಿಸಿದ್ದಾರೆ ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ ಕುಟುಂಬದ ಕೈಗೆ ಸಿಕ್ಕಿ ಅನ್ನು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದರೋ ಆವಾಗ ಕೆವಿಯೆಟ್ ಸಲ್ಲಿಸಿದ್ದಾರೆ ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ ಸೊ ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ ಅಲ್ಲಿ ಮೋದಿ ಅವರ ಫೋಟೋ ಇದೆ ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ ಇನ್ನು ಕಾರ್ಯಕರ್ತರ ಪರ ಕೈ ಜೋಡಿಸಿ ಮನವಿ ಮಾಡ್ತಿದ್ದೇನೆ ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ ಏನೇ ಸಮಸ್ಯೆ ಆಗಿದ್ದರೂ ಕೂಡ ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ ಬಿಎಸ್ವೈ ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವರ ಬಗ್ಗೆ ಹೇಳಿದ್ದಾರೆ ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಬಿ ವೈ ವಿಜೇಂದ್ರ ಇದು ವಿಜೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು ಏನೋ ಒಂದು ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಈ ರೀತಿಯಾದ ನಡೆ ಬೇಡ ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಜನರನ್ನ ಭೇಟಿ ಆಗ್ತಿದ್ದಾರೆ ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ ಜನನಾಯಕರನ್ನು ಜೆ ಡಿ ಎಸ್ ನಾಯಕರುಗಳನ್ನು ಎಲ್ಲರನ್ನು ಕೂಡ ಅಂದರೆ ಅಲ್ಲಿ ಯಾರ್ಯಾರು ಅವರ ಭಾಳ ಆಪ್ತವಲಯದವರು ಇದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು ಆದ್ದರಿಂದ ವಿಜೇಂದ್ರ ಅವರ ಮನವಿ ದಯವಿಟ್ಟು ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ತಾವು ಹಿರಿಯರಿದ್ದೀರಿ ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು
ಗುಣಗಾನದಲ್ಲಿದ್ದಾಗ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವ್ರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ. ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂಥ ಕಾರ್ಯಸೂಚಿಗಳನ್ನು ಮಾಡುವಂಥ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಂದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ GC ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ 2 ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನು ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲ್ಲಲೆಂದು ಬಾವುಟವನ್ನು ಹಾಕಿದ್ರೆ ಕಾಂಗ್ರೆಸ್ ಗೆಲ್ಕೊಂಡ್ ಕಡೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು ಮತ್ತೆ KPCC ಕಾರ್ಯದರ್ಶಿಯಾದಂತಹ ಜಿ ಚಂದ್ರಶೇಖರ್ ಅವರು ಎಂದ್ರೆ ಅವರ ನೇತೃತ್ವದ ವಿಶೇಷ ತಂಡಗಳನ್ನ ಮಾಡಿ ನಿಗಾ ವಹಿಸಿದ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿಯಾಗಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ 2 ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳನ್ನ ರಚನೆ ಮಾಡಿ ಜಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳನ್ನ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಸತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜನಾಯಕರು ಒಂದ್ ಕಡೆ ಹಾಕೊಂಡ್ರೆ ರಾಜನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ JDS ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ GC ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆದಂತ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೂಡ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತ. ಯಾಕಂದ್ರೆ ಈ 2 ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, JDS ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾರಿಸಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಸುನಿಲ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ RSS ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು RSS ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯಿಂದ ಕೆಲವೊಂದಷ್ಟು ಮಾತಾಡಿದ್ದೀನಿ, ಹೌದು. ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. RSS ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಏನಾದರೂ ನಾನು RSS ಬಗ್ಗೆ ಹಿಂದೆ ಮಾತನಾಡಿದರೆ. JDS BJP ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದರು. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು.
ಯಾಕಂದ್ರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ ಆರ್ ಎಸ್ ಎಸ್ ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರದ ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ತಿಳ್ಕೊಂಡಿರೋ ಸಂದರ್ಭದಲ್ಲಿ ಏನಾದರೂ ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ, ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ, ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳೋಕೆ ಕೆಲಸನ ಮಾಡ್ತೀನಿ. ನನ್ನ ಗಮನಕ್ಕೆ ಬರದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಂಡಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ, ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ, ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳೋಕೆ ಕೆಲಸನ ಮಾಡ್ತೀನಿ. ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ. ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಲ್. ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಈ ಫೋಟೋ ವಿಚಾರ, ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು, ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು, ನೀವು ಫೋಟೋ ಬಳಸಬಾರ್ದು, ಬಿಜೆಪಿಯಲ್ಲಿ ಇದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ. ಆದರೆ ಹೈಕೋರ್ಟ್ನಲ್ಲಿ ಕೆವಿಯೇಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ, ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ. ಯಾಕಂದರೆ ಈಶ್ವರಪ್ಪನವರೇ ಓಪನ್ ಆಗಿ ಹೇಳಿದರು, ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು, ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು, ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಹೈಕೋರ್ಟ್ನಲ್ಲಿ ಕೆವಿಯೇಟನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ. ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ. ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ, ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ, ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು. ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ, ಕುಟುಂಬದ ಕೈಗೆ ಸಿಕ್ಕಿ ಅದು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ, ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು, ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ, ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು. ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ. ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಆವಾಗ ಕೆವಿಯೇಟ್ ಸಲ್ಲಿಸಿದ್ದಾರೆ. ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ. ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ, ಅಲ್ಲಿ ಮೋದಿ ಅವರ ಫೋಟೋ ಇದೆ. ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು. ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ, ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರ್ಯಕರ್ತರ ಪರ ಕೈ ಜೋಡಿಸಿ ಮನವಿ ಮಾಡ್ತಿದ್ದೇನೆ, ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ, ಏನೇ ಸಮಸ್ಯೆ ಆಗಿದ್ದರೂ ಕೂಡ. ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. BSY ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು, ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿದ್ದಾರೆ. ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು, ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ BY ವಿಜಯೇಂದ್ರ. ಇದು ವಿಜಯೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು. ಸೊ ಏನೋ ಒಂದು ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ. ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಈ ರೀತಿ ಅಂತ ನಡೆಯಬೇಡ. ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ, ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು. ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಜನರನ್ನು ಭೇಟಿ ಆಗ್ತಿದ್ದಾರೆ, ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ, ಜನನಾಯಕರನ್ನು, JDS ನಾಯಕರುಗಳನ್ನು, ಎಲ್ಲರನ್ನು ಕೂಡ, ಅಂದರೆ ಅಲ್ಲಿ ಯಾರ್ಯಾರು ಅವರ ಭಾಳ ಆಪ್ತ ವಲಯದವರಿದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ, ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು. ಆದ್ದರಿಂದ ವಿಜಯೇಂದ್ರ ಅವರ ಮನವಿ ದಯವಿಟ್ಟು, ಮಾನ್ಯ ಹಿರಿಯರಾಗಿರ್ತಕ್ಕಂಥ KS ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಹಿರಿಯರಿದ್ದೀರಿ,
ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ, ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 200,000 ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನು ಒಪ್ಕೊಂಡಿದ್ದಾರೆ ಅಂತೇಳಿದರೆ ಅದರ ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಂದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ GC ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ ಎರಡೂ ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸುತ್ತೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನ ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲುವಿನ ಬಾವುಟವನ್ನು ಹಾಕಿದರೆ ಕಾಂಗ್ರೆಸ್ ಗೆಲ್ಕೊಂಡ್ರೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿಟ್ಟು ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು ಮತ್ತೆ KPCC ಕಾರ್ಯಾಧ್ಯಕ್ಷ ಅಂತ ಜಿ ಚಂದ್ರಶೇಖರ್ ಅವರು ಎಂದ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಮಾಡಿ ನಿಗಾ ವಹಿಸಿದ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಎರಡೂ ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳನ್ನ ರಚನೆ ಮಾಡಿ ಜಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳನ್ನ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಶತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜ್ಯನಾಯಕರು ಒತ್ತಡ ಹಾಕೊಂಡ್ರೆ ರಾಜ್ಯನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ JDS ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ ಡಿಸಿ ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆಗಿದ್ದಂತ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೊಡೋಕೆ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತ. ಯಾಕಂದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, JDS ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಸುನೀಲ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ RSS ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು RSS ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯನ್ನೇ ಕೆಲವೊಂದಷ್ಟು ಮಾತಾಡಿದ್ದೀನಿ, ಹೌದು. ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. RSS ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಏನಾದರೂ ನಾನು RSS ಬಗ್ಗೆ ಹಿಂದೆ ಮಾತನಾಡಿದರೆ.
ಜೆಡಿಎಸ್ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದ್ರು. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದ್ರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. ಆರ್ಎಸ್ಎಸ್ ಬಗ್ಗೆ ಮಾತಾಡಿರೋದಿರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ ಆರ್ಎಸ್ಎಸ್ ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದರೂ ಮಾತಾಡಿದ್ರೆ ಇಲ್ಲಿ ಕುಳಿತಿರುವಂತ ಎಲ್ಲರೂ ಆರ್ಎಸ್ಎಸ್ ಕಾರ್ಯಕರ್ತರಿದ್ರೆ ಆರ್ಎಸ್ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತ್ನ ಕೇಳೋ ಕೆಲಸವನ್ನು ಮಾಡ್ತೀನಿ. ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರುವಂತ ಎಲ್ಲರೂ ಆರ್ಎಸ್ಎಸ್ ಕಾರ್ಯಕರ್ತರಿದ್ರೆ ಆರ್ಎಸ್ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತ್ನ ಕೇಳೋ ಕೆಲಸವನ್ನು ಮಾಡ್ತೀನಿ. ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ. ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಲ್. ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಈ ಫೋಟೋ ವಿಚಾರ, ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು, ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು, ನೀವು ಫೋಟೋ ಬಳಸಬಾರ್ದು, ಬಿಜೆಪಿಯಲ್ಲಿ ಇದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ. ಆದರೆ ಹೈಕೋರ್ಟ್ನಲ್ಲಿ ಕೆವಿಯೇಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ. ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ. ಯಾಕಂದರೆ ಈಶ್ವರಪ್ಪನವರೇ ಓಪನ್ ಆಗಿ ಹೇಳಿದರು, ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು, ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು, ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಹೈಕೋರ್ಟ್ನಲ್ಲಿ ಕೆವಿಯೇಟನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ. ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ. ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ, ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ, ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು. ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ, ಕುಟುಂಬದ ಕೈಗೆ ಸಿಕ್ಕಿ ಅದು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ, ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು, ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ, ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು. ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ. ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಆವಾಗ ಕೆವಿಯೇಟ್ ಸಲ್ಲಿಸಿದ್ದಾರೆ. ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ. ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ, ಅಲ್ಲಿ ಮೋದಿ ಅವರ ಫೋಟೋ ಇದೆ. ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು. ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ, ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಇನ್ನು ಕಾರ್ಯಕರ್ತರ ಪರ ಕೈಜೋಡಿಸಿ ಮನವಿ ಮಾಡ್ತಿದ್ದೇನೆ, ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ, ಏನೇ ಸಮಸ್ಯೆ ಆಗಿದ್ದರೂ ಕೂಡ. ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. BSY ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು, ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿದ್ದಾರೆ. ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು, ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ BY ವಿಜಯೇಂದ್ರ. ಸೊ ಇದು ವಿಜಯೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು. ಸೊ ಏನೋ ಒಂದು ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ. ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಈ ರೀತಿ ಅಂತ ನಡೆಯಬೇಡ. ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ, ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು. ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಜನರನ್ನು ಭೇಟಿ ಆಗ್ತಿದ್ದಾರೆ, ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ, ಜನನಾಯಕರನ್ನು, JDS ನಾಯಕರುಗಳನ್ನು, ಎಲ್ಲರನ್ನು ಕೂಡ, ಅಂದರೆ ಅಲ್ಲಿ ಯಾರ್ಯಾರು ಅವರ ಭಾಳ ಆಪ್ತ ವಲಯದವರಿದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ, ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು. ಆದ್ದರಿಂದ ವಿಜಯೇಂದ್ರ ಅವರ ಮನವಿ ದಯವಿಟ್ಟು, ಮಾನ್ಯ ಹಿರಿಯರಾಗಿರ್ತಕ್ಕಂಥ KS ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ.
ತಾವು ಹಿರಿಯರಿದ್ದೀರಿ, ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ, ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 200,000 ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತಹ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಿದ್ದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ JC ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ ಎರಡೂ ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನ ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲುವಿನ ಬಾವುಟವನ್ನು ಹಾಕಿದರೆ ಕಾಂಗ್ರೆಸ್ ಗೆಲ್ಕೊಂಡ್ರೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು ಮತ್ತೆ KPCC ಕಾರ್ಯದರ್ಶಿಯಾದಂತಹ ಡಿ.ಸಿ. ಚಂದ್ರಶೇಖರ್ ಅವರಿಂದ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಮಾಡಿ ನಿಗಾವಹಿಸಿದ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಎರಡೂ ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳ ರಚನೆ ಮಾಡಿ ಡಿ.ಸಿ. ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಶತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜ್ಯನಾಯಕರು ಒತ್ತಡ ಹಾಕೊಂಡ್ರೆ ರಾಜ್ಯನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ JDS ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ ಡಿ.ಸಿ. ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆದಂತ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೊಡೋಕೆ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತ. ಯಾಕಂದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, JDS ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಸುನೀಲ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ RSS ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು RSS ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯಿಂದ ಕೆಲವೊಂದಷ್ಟು ಮಾತಾಡಿದ್ದೀನಿ, ಹೌದು. ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. RSS ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ.
ಏನಾದರೂ ನಾನು ಆರ್ ಎಸ್ ಎಸ್ ಬಗ್ಗೆ ಹಿಂದೆ ಮಾತನಾಡಿದರೆ ಜೆ ಡಿ ಎಸ್ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದರು ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು ಯಾಕಂದರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿರೋದಿರ್ಬೋದು ಬಿಜೆಪಿ ಇರ್ಬೋದು ಎಲ್ಲರೂ ಕೂಡ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ ಆದರೆ ಆರ್ ಎಸ್ ಎಸ್ ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ತಿಳ್ಕೊಂಡಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತ್ನ ಕೇಳೋ ಕೆಲಸ ಮಾಡ್ತೀನಿ ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಂಡಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತ್ನ ಕೇಳೋ ಕೆಲಸ ಮಾಡ್ತೀನಿ ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಲ್ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ ಈಗ ಈ ಫೋಟೋ ವಿಚಾರ ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು ನೀವು ಫೋಟೋ ಬಳಸಬಾರ್ದು ಬಿಜೆಪಿಯಲ್ಲಿ ಇದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ ಆದರೆ ಹೈಕೋರ್ಟ್ನಲ್ಲಿ ಕೆವಿಯೇಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ ಯಾಕಂದರೆ ಈಶ್ವರಪ್ಪನವರೇ ಓಪನ್ ಆಗಿ ಹೇಳಿದರು ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಸೊ ಹೈಕೋರ್ಟ್ನಲ್ಲಿ ಕೆವಿಯೇಟನ್ನು ಸಲ್ಲಿಸಿದ್ದಾರೆ ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ ಕುಟುಂಬದ ಕೈಗೆ ಸಿಕ್ಕಿ ಅದು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದರು ಆವಾಗ ಕೆವಿಯೇಟ್ ಸಲ್ಲಿಸಿದ್ದಾರೆ ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ ಅಲ್ಲಿ ಮೋದಿ ಅವರ ಫೋಟೋ ಇದೆ ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾರ್ಯಕರ್ತರ ಪರ ಕೈ ಜೋಡಿಸಿ ಮನವಿ ಮಾಡ್ತಿದ್ದೇನೆ ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ ಏನೇ ಸಮಸ್ಯೆ ಆಗಿದ್ದರೂ ಕೂಡ ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ ಬಿಎಸ್ವೈ ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವರ ಬಗ್ಗೆ ಹೇಳಿದ್ದಾರೆ ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ ಇದು ವಿಜೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು ಏನೋ ಒಂದು ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಈ ರೀತಿ ಅಂತ ನಡೆಯಬೇಡ ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಜನರನ್ನ ಭೇಟಿ ಆಗ್ತಿದ್ದಾರೆ ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ ಜನನಾಯಕರನ್ನ ಜೆ ಡಿ ಎಸ್ ನಾಯಕರುಗಳನ್ನು ಎಲ್ಲರನ್ನು ಕೂಡ ಅಂದರೆ ಅಲ್ಲಿ ಯಾರ್ಯಾರವರ ಭಾಳ ಆಪ್ತವಲಯದವರು ಇದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು ಆದ್ದರಿಂದ ವಿಜೇಂದ್ರ ಅವರ ಮನವಿ ದಯವಿಟ್ಟು
ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಹಿರಿಯರಿದ್ದೀರಿ, ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ, ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 200,000 ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದರ ರಾಘವೇಂದ್ರ ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತಹ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಿದ್ದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ GC ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ ಎರಡೂ ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನು ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲುವಿನ ಬಾವುಟವನ್ನು ಹಾಕಿದರೆ ಕಾಂಗ್ರೆಸ್ ಗೆಲ್ಕೊಂಡ್ರೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು ಮತ್ತೆ KPCC ಕಾರ್ಯದರ್ಶಿಯಾದಂತಹ ಡಿ.ಸಿ. ಚಂದ್ರಶೇಖರ್ ಅವರಿಂದ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಮಾಡಿ ನಿಗಾವಹಿಸಿದ ಟೆಕ್ನಿಕಲ್ ಆಗಿ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಎರಡೂ ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳ ರಚನೆ ಮಾಡಿ ಡಿ.ಸಿ. ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಶತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜ್ಯನಾಯಕರು ಒತ್ತಡ ಹಾಕೊಂಡ್ರೆ ರಾಜ್ಯನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ JDS ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ ಡಿ.ಸಿ. ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆದಂತ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೊಡೋಕೆ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತ. ಯಾಕಂದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, JDS ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಸುನೀಲ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ RSS ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು RSS ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯನ್ನೇ ಕೆಲವೊಂದಷ್ಟು ಮಾತಾಡಿದ್ದೀನಿ. ಹೌದು,
ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇದ್ದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. ಆರ್ ಎಸ್ ಎಸ್ ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಏನಾದರೂ ನಾನು ಆರ್ ಎಸ್ ಎಸ್ ಬಗ್ಗೆ ಹಿಂದೆ ಮಾತನಾಡಿದರೆ. ಜೆ ಡಿ ಎಸ್ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದ್ರು. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದ್ರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. ಆರ್ ಎಸ್ ಎಸ್ ಬಗ್ಗೆ ಮಾತಾಡಿರೋದಿರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ ಆರ್ ಎಸ್ ಎಸ್ ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದರೂ ಮಾತಾಡಿದ್ರೆ ಇಲ್ಲಿ ಕುಳಿತಿರುವಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತ್ನ ಕೇಳೋ ಕೆಲಸನ ಮಾಡ್ತೀನಿ. ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರುವಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತ್ನ ಕೇಳೋ ಕೆಲಸ ಮಾಡ್ತೀನಿ. ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ. ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಲ್. ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಈ ಫೋಟೋ ವಿಚಾರ, ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು, ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು, ನೀವು ಫೋಟೋ ಬಳಸಬಾರ್ದು, ಬಿಜೆಪಿಯಲ್ಲಿ ಇದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ. ಆದರೆ ಹೈಕೋರ್ಟ್ನಲ್ಲಿ ಕೆವಿಯೇಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ. ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ. ಯಾಕಂದರೆ ಈಶ್ವರಪ್ಪನವರೇ ಓಪನ್ ಆಗಿ ಹೇಳಿದರು, ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು, ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು, ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಹೈಕೋರ್ಟ್ನಲ್ಲಿ ಕೆವಿಯೇಟನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ. ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ. ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ, ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ, ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು. ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ, ಕುಟುಂಬದ ಕೈಗೆ ಸಿಕ್ಕಿ ಅದು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ, ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು, ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ, ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು. ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ. ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಆವಾಗ ಕೆವಿಯೇಟ್ ಸಲ್ಲಿಸಿದ್ದಾರೆ. ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ. ಸೊ ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ, ಅಲ್ಲಿ ಮೋದಿ ಅವರ ಫೋಟೋ ಇದೆ. ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು. ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ, ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರ್ಯಕರ್ತರ ಪರ ಕೈ ಜೋಡಿಸಿ ಮನವಿ ಮಾಡ್ತಿದ್ದೇನೆ, ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ, ಏನೇ ಸಮಸ್ಯೆ ಆಗಿದ್ದರೂ ಕೂಡ. ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. ಬಿ ಎಸ್ ವೈ ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು, ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿದ್ದಾರೆ. ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು, ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ. ಇದು ವಿಜಯೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು. ಸೊ ಏನೋ ಒಂದು ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ. ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಈ ರೀತಿ ಅಂತ ನಡೆಯಬೇಡ. ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ, ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು. ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಜನರನ್ನು ಭೇಟಿ ಆಗ್ತಿದ್ದಾರೆ, ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ, ಜನನಾಯಕರನ್ನು, ಜೆ ಡಿ ಎಸ್ ನಾಯಕರುಗಳನ್ನು, ಎಲ್ಲರೂ ಕೂಡ, ಅಂದರೆ ಅಲ್ಲಿ ಯಾರ್ಯಾರು ಅವರ ಭಾಳ ಆಪ್ತವಲಯದವರಿದ್ದಾರೆ ಎಲ್ಲರನ್ನೂ ಕೂಡ ಮಾತನಾಡಿ
ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು. ಆದ್ರಿಂದ ವಿಜೇಂದ್ರ ಅವರ ಮನವಿ ದಯವಿಟ್ಟು ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಹಿರಿಯರಿದ್ದೀರಿ, ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ, ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 200,000 ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದರ ರಾಘವೇಂದ್ರ ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತಹ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಂದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ GC ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ ಎರಡೂ ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನ ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲುವಿನ ಬಾವುಟವನ್ನು ಹಾಕಿದರೆ ಕಾಂಗ್ರೆಸ್ ಗೆಲ್ಕೊಂಡ್ರೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿಟ್ಟು ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು. ಮತ್ತೆ KPCC ಕಾರ್ಯಾಧ್ಯಕ್ಷ ಅಂತ ಜಿ ಚಂದ್ರಶೇಖರ್ ಅವರು ಎಂದ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಮಾಡಿ ನಿಗಾ ವಹಿಸಿದ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಎರಡೂ ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳ ರಚನೆ ಮಾಡಿ ಜಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳನ್ನ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಶತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜ್ಯನಾಯಕರು ಒತ್ತಡ ಹಾಕೊಂಡ್ರೆ ರಾಜ್ಯನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ JDS ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ GC ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆದ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೊಡೋಕೆ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತ. ಯಾಕಂದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, JDS ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾಕಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಸುನಿಲ್ ಎಲ್ಲ ಮಾಹಿತಿಗೆ.
ಇನ್ನು ನನ್ನ ಗಮನಕ್ಕೆ ಬಾರದೆ ಆರ್ ಎಸ್ ಎಸ್ ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು ಆರ್ ಎಸ್ ಎಸ್ ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯನ್ನೇ ಕೆಲವೊಂದಷ್ಟು ಮಾತಾಡಿದ್ದೀನಿ ಹೌದು, ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. ಆರ್ ಎಸ್ ಎಸ್ ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಏನಾದರೂ ನಾನು ಆರ್ ಎಸ್ ಎಸ್ ಬಗ್ಗೆ ಹಿಂದೆ ಮಾತನಾಡಿದರೆ. ಜೆ ಡಿ ಎಸ್ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದ್ರು. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದ್ರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. ಆರ್ ಎಸ್ ಎಸ್ ಬಗ್ಗೆ ಮಾತಾಡಿರೋದಿರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ ಆರ್ ಎಸ್ ಎಸ್ ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ, ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ, ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ, ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ, ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತ್ನ ಕೇಳಕ್ಕೆ ಕೆಲಸ ಮಾಡ್ತೀನಿ. ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ, ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ, ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ, ಅವರೆಲ್ಲರಿಗೂ ಕೂಡ ನನ್ನ ಶಂಸಿ ಅಂತ ಕೇಳ್ತಾ, ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತ್ನ ಕೇಳಕ್ಕೆ ಕೆಲಸ ಮಾಡ್ತೀನಿ. ನಾವು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ. ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಲ್. ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಈ ಫೋಟೋ ವಿಚಾರ, ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು, ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು, ನೀವು ಫೋಟೋ ಬಳಸಬಾರ್ದು, ಬಿಜೆಪಿಯಲ್ಲಿದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ. ಆದರೆ ಹೈಕೋರ್ಟ್ನಲ್ಲಿ ಕೆವಿಯೆಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ. ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ. ಯಾಕಂದರೆ ಈಶ್ವರಪ್ಪನವರೇ ಓಪನಾಗಿ ಹೇಳಿದರು, ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು, ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು, ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಹೈಕೋರ್ಟ್ನಲ್ಲಿ ಕೆವಿಯೆಟನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ. ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ. ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ, ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ, ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು. ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ, ಕುಟುಂಬದ ಕೈಗೆ ಸಿಕ್ಕಿ ಅದು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ, ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು, ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ, ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು. ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ. ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದರೋ ಆವಾಗ ಕೆವಿಯೆಟ್ ಸಲ್ಲಿಸಿದ್ದಾರೆ ಈಗ ಈಶ್ವರಪ್ಪ, ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ. ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ, ಅಲ್ಲಿ ಮೋದಿ ಅವರ ಫೋಟೋ ಇದೆ. ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು. ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ, ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ನಾವು ಕಾರ್ಯಕರ್ತರ ಪರ ಕೈ ಜೋಡಿಸಿ ಮನವಿ ಮಾಡ್ತಿದ್ದೇನೆ, ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ, ಏನೇ ಸಮಸ್ಯೆ ಆಗಿದ್ದರೂ ಕೂಡ. ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. ಬಿಎಸ್ವೈ ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು, ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿದ್ದಾರೆ. ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು, ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ. ಇದು ವಿಜಯೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು. ಏನೋ ಒಂದು ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ. ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಈ ರೀತಿ ಅಂತ ನಡೆಯಬೇಡ. ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ, ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು. ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ.
ಜನರನ್ನ ಭೇಟಿ ಆಗ್ತಿದ್ದಾರೆ, ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ, ಜನನಾಯಕರನ್ನ, ಜೆ ಡಿ ಎಸ್ ನಾಯಕರುಗಳನ್ನು ಎಲ್ಲರನ್ನು ಕೂಡ, ಅಂದರೆ ಅಲ್ಲಿ ಯಾರ್ಯಾರವರ ಬಹಳ ಆಪ್ತವಲಯದವರಿದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ, ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು. ಆದ್ರಿಂದ ವಿಜೇಂದ್ರ ಅವರ ಮನವಿ ದಯವಿಟ್ಟು ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಹಿರಿಯರಿದ್ದೀರಿ, ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ, ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ. ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತಹ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಿದ್ದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ GC ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ ಎರಡೂ ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನು ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲ್ಲಲೆಂದು ಬಾವುಟವನ್ನು ಹಾಕ್ತಿದ್ದಾರೆ. ಕಾಂಗ್ರೆಸ್ ಗೆಲ್ಕೊಂಡ್ ಕಡೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು ಮತ್ತೆ KPCC ಕಾರ್ಯದರ್ಶಿ ಅಂತ ಜಿ ಚಂದ್ರಶೇಖರ್ ಅವರು ಎಂದ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಮಾಡಿ ನಿಗಾ ವಹಿಸಿಗೆ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಎರಡೂ ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳ ರಚನೆ ಮಾಡಿ ಜಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಸತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜನಾಯಕರು ಒಂದ್ ಕಡೆ ಹಾಕೊಂಡ್ರೆ ರಾಜನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ JDS ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾರಿಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ GC ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆದಂತ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೂಡ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತದ್ದು. ಯಾಕಂದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, JDS ಕೂಡ
ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟ ಹರಿಸಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಅರ್ಶನ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ ಆರ್ ಎಸ್ ಎಸ್ ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು ಆರ್ ಎಸ್ ಎಸ್ ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯನ್ನೇ ಕೆಲವೊಂದಷ್ಟು ಮಾತಾಡಿದ್ದೀನಿ ಹೌದು, ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇದ್ದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. ಆರ್ ಎಸ್ ಎಸ್ ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ, ಏನಾದರೂ ನಾನು ಆರ್ ಎಸ್ ಎಸ್ ಬಗ್ಗೆ ಹಿಂದೆ ಮಾತನಾಡಿದರೆ. ಜೆ ಡಿ ಎಸ್ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದರು. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. ಆರ್ ಎಸ್ ಎಸ್ ಬಗ್ಗೆ ಮಾತಾಡಿರೋದಿರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಎಸ್ ಸಿ ಕುಮಾರಸ್ವಾಮಿ ಅವರನ್ನು ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ ಆರ್ ಎಸ್ ಎಸ್ ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಂಡಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಕ್ಷಮಿಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳಕ್ಕೆ ಕೆಲಸನ ಮಾಡ್ತೀನಿ. ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳದಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಕ್ಷಮಿಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳಕ್ಕೆ ಕೆಲಸನ ಮಾಡ್ತೀನಿ. ನಾವು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ. ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಲ್. ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಈ ಫೋಟೋ ವಿಚಾರ, ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು, ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು, ನೀವು ಫೋಟೋ ಬಳಸಬಾರ್ದು, ಬಿಜೆಪಿಯಲ್ಲಿದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ. ಆದರೆ ಹೈಕೋರ್ಟ್ನಲ್ಲಿ ಕೆವಿಯೆಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ. ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ. ಯಾಕಂದರೆ ಈಶ್ವರಪ್ಪನವರೇ ಓಪನ್ ಆಗಿ ಹೇಳಿದರು, ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು, ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು, ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಹೈಕೋರ್ಟ್ನಲ್ಲಿ ಕೆವಿಯೆಟನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ. ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ. ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ, ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ, ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು. ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ, ಕುಟುಂಬದ ಕೈಗೆ ಸಿಕ್ಕಿ ಅನ್ನು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ, ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು, ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ, ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು. ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ. ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದರೋ ಆವಾಗ ಕೆವಿಯೆಟ್ ಸಲ್ಲಿಸಿದ್ದಾರೆ ಈಗ ಈಶ್ವರಪ್ಪ, ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ. ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ, ಅಲ್ಲಿ ಮೋದಿ ಅವರ ಫೋಟೋ ಇದೆ. ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು. ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ, ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ನಾವು ಕಾರ್ಯಕರ್ತರ ಪರ ಕೈಜೋಡಿಸಿ ಮನವಿ ಮಾಡ್ತಿದ್ದೇನೆ, ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ, ಏನೇ ಸಮಸ್ಯೆ ಆಗಿದ್ದರೂ ಕೂಡ. ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. ಬಿಎಸ್ವೈ ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು, ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿದ್ದಾರೆ. ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು, ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ. ಇದು ವಿಜಯೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು. ಏನೋ ಒಂದು ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ. ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಈ ರೀತಿಯಾದ ನಡೆ ಬೇಡ. ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ, ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ದರೂ ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ.
ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂತಹ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು. ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಜನರನ್ನ ಭೇಟಿ ಆಗ್ತಿದ್ದಾರೆ, ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ, ಜನನಾಯಕರನ್ನ, ಜೆ ಡಿ ಎಸ್ ನಾಯಕರುಗಳನ್ನ, ಎಲ್ಲರನ್ನು ಕೂಡ, ಅಂದರೆ ಅಲ್ಲಿ ಯಾರ್ಯಾರು ಅವರ ಬಹಳ ಆಪ್ತವಲಯದವರು ಇದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ, ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು. ಆದ್ರಿಂದ ವಿಜೇಂದ್ರ ಅವರ ಮನವಿ ದಯವಿಟ್ಟು ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಹಿರಿಯರಿದ್ದೀರಿ, ಯಡಿಯೂರಪ್ಪನವ್ರ ಜೊತೆ ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ, ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಅವ್ರಿಗೆ ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ. ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಂದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ GC ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ 2 ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನು ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲ್ಲಲೆಂದು ಬಾವುಟವನ್ನು ಹಾಕ್ತಿದ್ದಾರೆ. ಕಾಂಗ್ರೆಸ್ ಗೆಲ್ಕೊಂಡ್ ಕಡೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು ಮತ್ತೆ KPCC ಕಾರ್ಯದರ್ಶಿ ಅಂತ ಜಿ ಚಂದ್ರಶೇಖರ್ ಅವರು ಎಂದ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಮಾಡಿ ನಿಗಾ ವಹಿಸಿಗೆ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿಯಾಗಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ 2 ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳ ರಚನೆ ಮಾಡಿ ಜಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಸತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜನಾಯಕರು ಒಂದ್ ಕಡೆ ಹಾಕೊಂಡ್ರೆ ರಾಜನಾಯಕರಿಗೆ ಪೂರಕವಾಗುತ್ತೆ. ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ JDS ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ GC ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆದಂತ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ
ಜನರ ನಾದಿ ಮಿಡಿತ ಕೊಡೋಕೆ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತದ್ದು. ಯಾಕಂದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, ಜೆಡಿಎಸ್ ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟನ್ನು ಹಾರಿಸಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಅರ್ಚನ್ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ ಆರ್ ಎಸ್ ಎಸ್ ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು ಆರ್ ಎಸ್ ಎಸ್ ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯನ್ನೇ ಕೆಲವೊಂದಷ್ಟು ಮಾತಾಡಿದ್ದೀನಿ, ಹೌದು. ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. ಆರ್ ಎಸ್ ಎಸ್ ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಏನಾದರೂ ನಾನು ಆರ್ ಎಸ್ ಎಸ್ ಬಗ್ಗೆ ಹಿಂದೆ ಮಾತನಾಡಿದರೆ ಜೆ ಡಿ ಎಸ್ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದರು. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರು ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ ಆರ್ ಎಸ್ ಎಸ್ ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಂಡಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ, ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ, ಅವರೆಲ್ಲರಿಗೂ ಕೂಡ ನನ್ನ ಕ್ಷಮಿಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳಕ್ಕೆ ಕೆಲಸನ ಮಾಡ್ತೀನಿ. ನನ್ನ ಗಮನಕ್ಕೆ ಬರದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಂಡಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ, ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ, ಅವರೆಲ್ಲರಿಗೂ ಕೂಡ ನನ್ನ ಕ್ಷಮಿಸಿ ಅಂತ ಕೇಳ್ತಾ ನಾನು ಒಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಕ್ಷಮಾಪಣೆ ಕೇಳಕ್ಕೆ ಕೆಲಸನ ಮಾಡ್ತೀನಿ. ನಾವು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ. ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಲ್. ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಈ ಫೋಟೋ ವಿಚಾರ, ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು, ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು, ನೀವು ಫೋಟೋ ಬಳಸಬಾರ್ದು, ಬಿಜೆಪಿಯಲ್ಲಿದ್ದರೆ ಮಾತ್ರ ನಿಮಗೆ ಫೋಟೋವನ್ನು ಬಳಸುವಂಥ ಒಂದು ಅರ್ಹತೆ ಇರುತ್ತೆ ಅಂತ. ಆದರೆ ಹೈಕೋರ್ಟ್ನಲ್ಲಿ ಕೆವಿಯೆಟ್ ಸಲ್ಲಿಸಿದ್ದಾರೆ ಈಶ್ವರಪ್ಪ. ಮೋದಿ ಫೋಟೋ ಬಳಸಿ ಪ್ರಚಾರ ಮಾಡ್ತಿರುವಂಥ ಈಶ್ವರಪ್ಪ ಬಿಜೆಪಿ ಅಧಿಕೃತ ಅಭ್ಯರ್ಥಿ ರಾಘವೇಂದ್ರ ವಿರುದ್ಧ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಅವರ ಪ್ರಚಾರದಲ್ಲಿ ಮೋದಿ ಅವರ ಭಾವಚಿತ್ರ ಇದೆ. ಯಾಕಂದರೆ ಈಶ್ವರಪ್ಪನವರೇ ಓಪನ್ ಆಗಿ ಹೇಳಿದರು, ನನಗೆ ನನ್ನ ಗುರಿ ಇರೋದು ಪ್ರಧಾನಿ ಮಾಡೋದು, ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡಬೇಕು ಮತ್ತೊಮ್ಮೆ ಅನ್ನೋದು, ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಹೈಕೋರ್ಟ್ನಲ್ಲಿ ಕೆವಿಯೆಟನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ಜಾಣ ನಡೆ ತೋರಿರುವಂಥ ಈಶ್ವರಪ್ಪ. ಸೊ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಬಿಜೆಪಿಯಲ್ಲಿ. ಸೊ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಜೊತೆಗೆ ಅವರು ಬರೀ ಅವರೇ ಹೋಗಿ ಪ್ರಚಾರ ಮಾಡ್ತಿಲ್ಲ, ಮೋದಿ ಅವರ ಫೋಟೋ ಜೊತೆಗೆ ನನ್ನ ಹೃದಯ ಬಗೆದರೆ ಒಂದು ಕಡೆ ಶ್ರೀರಾಮ, ಇನ್ನೊಂದು ಕಡೆ ಮೋದಿ ಕಾಣ್ತಾರೆ ಅಂತ ಈಶ್ವರಪ್ಪ ಹೇಳಿದರು. ಜೊತೆಗೆ ನಾನು ಈ ಬಾರಿ ನಿಂತಿರೋದು ಈ ಕುಟುಂಬದಲ್ಲಿ, ಕುಟುಂಬದ ಕೈಗೆ ಸಿಕ್ಕಿ ಅದು ಬಿಜೆಪಿ ಕರ್ನಾಟಕದಲ್ಲಿ ನರಳಾಡ್ತಾ ಇದೆ, ಅದರಿಂದ ಮುಕ್ತಿ ದೊರಕಿಸ್ಬೇಕು ಅನ್ನೋದು, ಇನ್ನೊಂದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಸೆ ಇದೆ ನನಗೆ, ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಹಾಗಾಗಿ ಮೋದಿ ಫೋಟೋವನ್ನು ಬಳಸ್ತಾ ಇದ್ದಾರೆ ಅವರು. ಸೊ ಅದು ಬಿಜೆಪಿಯ ಆಕ್ಷೇಪಕ್ಕೆ ಕಾರಣವಾಗಿದೆ. ಸೊ ಅವ್ರು ಯಾವಾಗ ಆಕ್ಷೇಪ ವ್ಯಕ್ತಪಡಿಸಿದ್ರು ಆವಾಗ ಕೆವಿಯೆಟ್ ಸಲ್ಲಿಸಿದ್ದಾರೆ. ಈಗ ಈಶ್ವರಪ್ಪ ಒಂದು ಲೀಗಲ್ ಮೂವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನೂನಾತ್ಮಕವಾಗಿ. ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ವೇದಿಕೆ, ಅಲ್ಲಿ ಮೋದಿ ಅವರ ಫೋಟೋ ಇದೆ. ಇನ್ನು ಭಾಳಷ್ಟು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕಾರ್ಯಾಲಯ ಅಲ್ಲೂ ಕೂಡ ಫೋಟೋನ ಗಮನಿಸ್ಬೋದು. ರಾಷ್ಟ್ರ ಭಕ್ತರ ಬಳಗ ಅಂತ ಅಲ್ಲಿ ಎಲ್ಲರೂ ಕೂಡ ಸೇರಿ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ರಾಘವೇಂದ್ರ ಅಲ್ಲಿನ ಬಿಜೆಪಿ ಅಭ್ಯರ್ಥಿ, ಅವರು ಮತ್ತು ಅವರ ಟೀಮ್ ಈ ಫೋಟೋ ಬಳಕೆಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಇನ್ನು ಕಾರ್ಯಕರ್ತರ ಪರ ಕೈ ಜೋಡಿಸಿ ಮನವಿ ಮಾಡ್ತಿದ್ದೇನೆ. ಏನೇ ನೋವಾಗಿದ್ದರೂ ಕೂಡ ವರಿಷ್ಠರ ಬಳಿ ಬಗೆಹರಿಸ್ಕೊಳ್ಳಿ. ಏನೇ ಸಮಸ್ಯೆ ಆಗಿದ್ದರೂ ಕೂಡ ಈಶ್ವರಪ್ಪಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದಾರೆ. BSY ಅನಂತಕುಮಾರ್ ಜೊತೆ ಪಕ್ಷ ಕಟ್ಟಿದ್ದವರು, ಪಕ್ಷ ಕಟ್ಟುವಲ್ಲಿ ನಿಮ್ಮ ಪಾಲು ಕೂಡ ದೊಡ್ಡದಾಗಿದೆ ಅಂತ ಈಶ್ವರಪ್ಪ ಅವ್ರ ಬಗ್ಗೆ ಹೇಳಿದ್ದಾರೆ. ಯಾವುದೋ ಪರಿಸ್ಥಿತಿ ಮನಸ್ಥಿತಿಯಿಂದ ಈ ವಾತಾವರಣ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಮತ್ತೊಮ್ಮೆ ಅವರು ದೇಶದ ಚುಕ್ಕಾಣಿ ಹಿಡಿಯಬೇಕು, ಪಕ್ಷದ ಹಿತದೃಷ್ಟಿಯಿಂದ ನೋವು ಮರೆತು ಈಶ್ವರಪ್ಪನವರು ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ BY ವಿಜೇಂದ್ರ. ಇದು ವಿಜೇಂದ್ರ ಅವರು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ಏನೇ ಮನಸ್ತಾಪಗಳಿದ್ರು ಕೂಡ ಮಾತನಾಡಿ ಅದನ್ನು ಬಗೆಹರಿಸ್ಬೋದು. ಏನೋ ಒಂದು ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಕೂಡ ಕೊಡೋಕ್ಕಾಗಲಿಲ್ಲ ಕಾಂತೇಶ್ ಅವರಿಗೆ. ಸೊ ಆ ಕಾರಣಕ್ಕೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು
ಈ ರೀತಿ ಅಂತ ನಡೆ ಬೇಡ. ಸೊ ಮೋದಿ ಫೋಟೋನ ಬಳಸಿರುವಂಥ ಒಂದು ಕಡೆ, ಇನ್ನೊಂದು ಕಡೆ ಈಶ್ವರಪ್ಪ ಅವರ ನಡೆ ಏನಿದೆ, ಸೊ ದಯವಿಟ್ಟು ಅದರಿಂದ ಹಿಂದೆ ಬಂದು ಏನೇ ನೋವಾಗಿದ್ರು ಕೂಡ ಮಾತನಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಸೊ ಇದು ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಆಗಿರುವಂಥ ಒಂದು ರೀತಿ ಟ್ರಯಾಂಗ್ಯುಲರ್ ಫೈಟ್ ಈಗ ಇದೆ ಅಂತ ಹೇಳ್ಬೋದು. ಈಶ್ವರಪ್ಪ ಅವರು ಕೂಡ ಈಗ ಪರ್ಯಾಯವಾಗಿ ತಾವೇ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಜನರನ್ನು ಭೇಟಿ ಆಗ್ತಿದ್ದಾರೆ, ಮಠಾಧೀಶರನ್ನ ಭೇಟಿ ಆಗ್ತಿದ್ದಾರೆ, ಜನನಾಯಕರನ್ನು, ಜೆ ಡಿ ಎಸ್ ನಾಯಕರುಗಳನ್ನು, ಎಲ್ಲರನ್ನು ಕೂಡ, ಅಂದರೆ ಅಲ್ಲಿ ಯಾರ್ಯಾರವರ ಭಾಳ ಆಪ್ತ ವಲಯದವರು ಇದ್ದಾರೆ ಎಲ್ಲರನ್ನು ಕೂಡ ಮಾತನಾಡಿ, ಜೊತೆಗೆ ಬೇರೆ ಬೇರೆ ಸಮುದಾಯದವರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಈಶ್ವರಪ್ಪ ಹೇಳ್ತಾ ಇದ್ರು. ಆದ್ದರಿಂದ ವಿಜೇಂದ್ರ ಅವರ ಮನವಿ ದಯವಿಟ್ಟು, ಮಾನ್ಯ ಹಿರಿಯರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರಿಗೆ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಹಿರಿಯರಿದ್ದೀರಿ, ಯಡಿಯೂರಪ್ಪನವ್ರ ಜೊತೆ, ಅನಂತಕುಮಾರ್ ಜೊತೆ ಕೈ ಜೋಡಿಸಿ ಪಕ್ಷವನ್ನು ಕಟ್ಟೋದ್ರಲ್ಲಿ ನಿಮ್ಮ ಒಂದು ಪಾಲು ಕೂಡ ದೊಡ್ಡ ಮಟ್ಟದಲ್ಲಿದೆ. ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ. ಇಡೀ ದೇಶ ಮೋದಿ ಮತ್ತೊಮ್ಮೆ ಅನ್ನುವ ಒಂದು ಗುಣಗಾನದಲ್ಲಿದ್ದಾಗ, ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಹಂಬಲದಿಂದ ಇದ್ದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಸಿಗೆ ಏನೇ ನೋವಾಗಿದ್ದರೂ ಸಹ ಅದನ್ನು ಬದಿಗಿಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವು ಕೂಡ ಕೈ ಜೋಡಿಸ್ಬೇಕು. ಶಿವಮೊಗ್ಗ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಒಬ್ಬ ಕ್ರಿಯಾಶೀಲ ಸಂಸದರು, ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾರೆ ರಾಘವೇಂದ್ರ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ. ಮತ್ತು ರಾಘವೇಂದ್ರ ಅವರು ಕನಿಷ್ಠ 200,000 ಮತಗಳ ಅಂತರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ತಾರೆ, ಇದು ಯಾವುದೇ ಸಂಶಯ ನಿಮಗೆ ಬೇಡ. ಒಬ್ಬ ಜನಾನುರಾಗಿಯಾಗಿ ಪಕ್ಷಾತೀತವಾಗಿ ಒಬ್ಬ ಸಂಸದರನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಘವೇಂದ್ರ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇದರ ಪರಿಣಾಮ ಎಲ್ಲ ಸಮಾಜ, ಎಲ್ಲ ವರ್ಗದ ಜನ ಅವರಿಗೆ, ರಾಘವೇಂದ್ರ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಮೋದಿಜಿಯವ್ರಿಗೆ ಬೆಂಬಲವನ್ನು ನೀಡ್ತಾರೆ. ಇಂಥ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಲ್ಲ ಮನೆ ಈಶ್ವರಪ್ಪನವರೇ, ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮಗೆ ಕೈ ಜೋಡಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನೇ ನೋವಾಗಿದ್ದರೂ ಸಹ ದೆಹಲಿಯ ವರಿಷ್ಠರನ್ನ ಭೇಟಿ ಮಾಡಿ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ನಾವಂತೂ ನಿಮ್ಮ ಜೊತೆಲಿ ಇದ್ದೇವೆ. ಈಗಾಗಲೇ ಮಂಡ್ಯ ರಣಕಣ ಕೂಡ ಸಾಕಷ್ಟು ರಂಗೇರ್ತಾ ಇದೆ. ಈಗಾಗಲೇ ಶತಾಯ ಗತಾಯ ಕುಮಾರಸ್ವಾಮಿ ಅವರನ್ನ ಕಟ್ಟಿಹಾಕೋದಕ್ಕೆ ಕಾಂಗ್ರೆಸ್ ಪ್ಲಾನ್ಗಳ ಮೇಲೆ ಪ್ಲಾನ್ಗಳು ಮಾಡ್ತಾ ಇದೆ. ಈಗ ನೇರವಾಗಿ ಈ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದೆ ಮಂಡ್ಯ ಮತ್ತು ಹಾಸನಕ್ಕೆ. ಈಗ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಅವರ ಉಸ್ತುವಾರಿಯನ್ನು ನೀಡಲಾಗಿದೆ. GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಿಶೇಷವಾದಂತಹ ಟೀಮ್ ಅನ್ನು ರೆಡಿ ಮಾಡಲಾಗಿದೆ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ವಾರ್ ರೂಮ್ ನಿರ್ವಹಣೆ ಸೇರಿದಂತೆ ಕಾರ್ಯಕರ್ತರ ಸಂಪರ್ಕಕ್ಕೆ ಆ ಚುನಾವಣಾ ಗೆಲುವಿಗೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ತಂತ್ರಜ್ಞಾನ ಬಳಸಿ ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಸೇರಿದಂತೆ ಎಲ್ಲ ರೀತಿಯಂತಹ ಕಾರ್ಯಸೂಚಿಗಳನ್ನು ಮಾಡುವಂತಹ ಜವಾಬ್ದಾರಿ ಈಗ ಚಂದ್ರಶೇಖರ್ ಹೆಗಲಿಗೆ ಬಿದ್ದಿದೆ. ಹಾಸನಕ್ಕೂ ಕೂಡ ಈಗ ದೆಹಲಿ ಮೂಲದ ನಾಯಕರ ನೇತೃತ್ವದಲ್ಲಿ ಇನ್ಫ್ಯಾಕ್ಟ್ JC ಚಂದ್ರಶೇಖರ್ ಅವರಿಗೆ ಸೂಚನೆ ನೀಡಲಾಗಿದೆ. ಹಿಂದೆ GC ಚಂದ್ರಶೇಖರ್ ಅವರು ಮಂಡ್ಯ ಉಸ್ತುವಾರಿಯಾಗಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಮತ್ತು ತುಮಕೂರಿನ ಉಸ್ತುವಾರಿಯಾಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ತೀವ್ರವಾದಂಥ ವಿರೋಧದ ನಡುವೆಯೂ ಕೂಡ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಸಾಕಷ್ಟು ಸಾಧ್ಯವಾಗಿತ್ತು ಕಾಂಗ್ರೆಸ್ ಪಕ್ಷ. ಈಗ ಮತ್ತೆ ಅವರಿಗೆ ಉಸ್ತುವಾರಿಯನ್ನು ನೀಡಲಾಗಿದೆ. ಇನ್ನು ನೇರವಾಗಿ ದೆಹಲಿ ನಾಯಕರೇ ಈ ಎರಡೂ ಕ್ಷೇತ್ರಗಳಿಗೆ ಮಾನಿಟರ್ ಮಾಡ್ತಾ ಇರುವಂಥ ಒಂದು ವಿಶೇಷವಾದ ಸಂಗತಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಈಗ ಸಂಪರ್ಕದಲ್ಲಿ ಸಿಗ್ತಾರೆ. ಸುನೀಲ್, ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಏನನ್ಸುತ್ತೆ? ಅಫ್ಕೋರ್ಸ್ ಈಗ ಮತ್ತೆ ಗಂಭೀರವಾಗಿ ಪರಿಣಿಸಿದೆ, ಪ್ರಮುಖವಾಗಿ ಮಂಡ್ಯನ ಕಾಂಗ್ರೆಸ್ ಸ್ವೀಕರಿಸಿದಂತಹ ರೀತಿಯನ್ನು ನೋಡ್ತಾ ಇದ್ರೆ ಏನ್ ಹೇಳ್ತೀರಿ? ಖಂಡಿತ ಪ್ರಮೋದ್, ಈಗಾಗಲೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇದಾರೆ. ಈ ಒಂದು ಸ್ಪರ್ಧೆ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ಅವರು ಮಂಡ್ಯದಲ್ಲಿ ಗೆಲುವಿನ ಬಾವುಟವನ್ನು ಹಾಕಿದರೆ ಕಾಂಗ್ರೆಸ್ ಗೆಲ್ಕೊಂಡ್ರೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಏನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿಟ್ಟು ಕಂಡುಬರ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ವಾರ್ ರೂಮ್ಗಳ ಪ್ರತ್ಯೇಕ ವಾರ್ ರೂಮ್ಗಳನ್ನು ಕೂಡ ತೆರೆದಾಗಿರುವಂತದ್ದು ಮತ್ತೆ KPCC ಕಾರ್ಯಾಧ್ಯಕ್ಷ ಅಂತ ಜಿ ಚಂದ್ರಶೇಖರ್ ಅವರು ಎಂದ್ರೆ ಅವರ ನೇತೃತ್ವದ ವಿಶೇಷ ತಂಡಗಳನ್ನ ಮಾಡಿ ನಿಗಾವಹಿಸಿ ಟೆಕ್ನಿಕಲ್ ಆಗಿ ಯಾವ ಯಾವ ರೀತಿಯಾಗಿ ನಮ್ಗೆ ಕೆಲಸ ಮಾಡಬೇಕಾಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ, ಮತ್ತೆ ಜನರನ್ನು ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ಅಂತ ಹೇಳಿ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಎರಡೂ ಕ್ಷೇತ್ರಗಳಲ್ಲಿ ವಾರ್ ರೂಮ್ಗಳ ರಚನೆ ಮಾಡಿ ಜಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿ ಎಲ್ಲಾ ರೀತಿಯಾದ ನಿಗಾವನ್ನು ಕೂಡ ಇಟ್ಟಿರುತ್ತೆ. ಶತಾಯ ಗತಾಯ ಹಾಸನ ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಎಲ್ಲಾ ಸಿದ್ಧತೆಗಳನ್ನ ರಾಜ್ಯನಾಯಕರು ಒತ್ತಡ ಹಾಕೊಂಡ್ರೆ ರಾಜ್ಯ ನಾಯಕರಿಗೆ ಪೂರಕವಾದಂತೆ ಹೈಕಮಾಂಡ್ ನಾಯಕರು ಕೂಡ ವಿಶೇಷ ತಂಡವನ್ನು ರಚನೆ ಮಾಡಲಿಕ್ಕೆ
ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕ ಜೆಡಿಎಸ್ ನ ಪತ್ರ ಕೊಟ್ಟಂತೆ ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಅದೇ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ತಂಡಗಳು ಕೂಡ ಇರುವಂತದ್ದು. ಈ ಹಿಂದೆ ಡಿಸಿ ಚಂದ್ರಶೇಖರ್ ಅವರು ಕೂಡ ಮಂಡ್ಯ ಉಸ್ತುವಾರಿ ಆಗಿದ್ದ ಚುನಾವಣೆ ಉಸ್ತುವಾರಿ ಕೂಡ ಆದಂತವರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಜನರ ನಾದಿ ಮಿಡಿತ ಕೊಡೋಕೆ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವ್ರನ್ನ ಕಾರ್ಯಾಧ್ಯಕ್ಷ ನೇತೃತ್ವದಲ್ಲಿ ಮತ್ತೆ ವಿಶೇಷ ತಂಡ ರಚನೆ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಮೂಡಿರುವಂತದ್ದು. ಯಾಕಂದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳನ್ನ ತೀರಾ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಕೂಡ ತೆಗೆದುಕೊಂಡಿದೆ, ಜೆಡಿಎಸ್ ಕೂಡ ತೆಗೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಬಾವುಟವನ್ನು ಹಾರಿಸಲೇಬೇಕು ಅಂತ ಹೇಳಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಪ್ರಮೋದ್. ಧನ್ಯವಾದ ಅರ್ಚನೆ ಎಲ್ಲ ಮಾಹಿತಿಗೆ. ಇನ್ನು ನನ್ನ ಗಮನಕ್ಕೆ ಬಾರದೆ ಆರ್ಎಸ್ಎಸ್ ಬಗ್ಗೆ ನಾನು ಮಾತಾಡಿದ್ದೇನೆ. ನಾನು ಆರ್ಎಸ್ಎಸ್ ಬಗ್ಗೆ ತಿಳಿದುಕೊಳ್ಳದೆ ಮಾಹಿತಿಯನ್ನೇ ಕೆಲವೊಂದಷ್ಟು ಮಾತಾಡಿದ್ದೀನಿ, ಹೌದು. ಆದರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನಾನೇನೋ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲದೆ ಮಾತಾಡಿದ್ದೀನಿ, ಅರಿವಿಲ್ಲದೆ ಮಾತಾಡಿದ್ದೀನಿ. ಆರ್ಎಸ್ಎಸ್ ಮುಖಂಡರಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಏನಾದರೂ ನಾನು ಆರ್ಎಸ್ಎಸ್ ಬಗ್ಗೆ ಹಿಂದೆ ಮಾತನಾಡಿದರೆ, ಜೆ ಡಿ ಎಸ್ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಕ್ಷಮೆ ಕೇಳಿದರು. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ನಡೆದಿದ್ದ ಸಭೆ ಇದು. ಯಾಕಂದರೆ ಕೆಲವೊಂದು ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. ಆರ್ ಎಸ್ ಎಸ್ ಬಗ್ಗೆ ಮಾತಾಡಿರೋದಿರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಹಿಡಿದು ಪ್ರತಿಯೊಬ್ಬರು ಮಾತನಾಡಿದ್ದಾರೆ. ಆದರೆ ಆರ್ ಎಸ್ ಎಸ್ ಬಗ್ಗೆ ನನಗೆ ಅರಿವಿಲ್ಲದೆ ಮಾತನಾಡಿದ್ದೀನಿ, ಯುವಕನಾಗಿ ಹೋರಾಟದ ಮೂಲಕ ಮಾತನಾಡ್ತಿದ್ದೆ ಅಂತ ಹೇಳಿದರು. ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ತಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ, ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ, ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ, ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ, ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತನೆ ಕೇಳಂತ ಕೆಲಸನ ಮಾಡ್ತೀನಿ. ನನ್ನ ಗಮನಕ್ಕೆ ಬರ್ತದ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ತಿರೋ ಸಂದರ್ಭದಲ್ಲಿ ಏನಾದ್ರು ಮಾತಾಡಿದ್ರೆ, ಇಲ್ಲಿ ಕುಳಿತಿರೋಂತ ಎಲ್ಲರೂ ಆರ್ ಎಸ್ ಎಸ್ ಕಾರ್ಯಕರ್ತರಿದ್ರೆ, ಆರ್ ಎಸ್ ಎಸ್ ಮುಖಂಡರುಗಳಿದ್ರೆ, ಅವರೆಲ್ಲರಿಗೂ ಕೂಡ ನಾನು ಶ್ರಮಿಸಿ ಅಂತ ಕೇಳ್ತಾ, ನಾನೊಬ್ಬ ಯುವಕನಾಗಿ ಅವತ್ತೇನು ಹೋರಾಟ ಮಾಡಬೇಕು ಅಂತ ಹೇಳಿ ಹೋರಾಟದ ಮುಖಾಂತರ ಮಾತ್ರ ಮಾತಾಡ್ತಿದ್ದೆ. ಆದ್ರೆ ಇವತ್ತು ಅರಿವು ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇವತ್ತು ನಿಮ್ಮೆಲ್ಲರ ಶಮಾತನೆ ಕೇಳಂತ ಕೆಲಸ ಮಾಡ್ತೀನಿ. ನಾವು ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಬಂಡಾಯದ ಬಿಸಿ ಇನ್ನೂ ಕೂಡ ಹಾಗೇನೆ ಮುಂದುವರಿತಾ ಇದೆ. ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಈಗ ಮೋದಿ ಫೋಟೋ ಬಳಕೆ ಫೈಲ್. ಶಿವಮೊಗ್ಗದಲ್ಲಿ ಬಿಜೆಪಿಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ತಾ ಇದೆ. ಈಗ ಈ ಫೋಟೋ ವಿಚಾರ, ಮೋದಿ ಫೋಟೋವನ್ನು ಈಶ್ವರಪ್ಪ ಬಳಸ್ತಾ ಇದ್ದಾರೆ ಅನ್ನೋದು, ಬಿಜೆಪಿ ಅದನ್ನು ತಾಕೀತು ಮಾಡಿತ್ತು, ನೀವು ಫೋಟೋ ಬಳಸಬಾರ್ದು, ಬಿಜೆಪಿಯಲ್ಲಿದ್ದರೆ ಮಾತ್ರ ನಿಮಗೆ ಫೋಟೋ